ವಿಶೇಷವಾಗಿ ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಈ ಭಾಗದಲ್ಲಿ ನಿರಂತರವಾಗಿ ನೀರಾವರಿಯಿಂದ ಬೆಳೆಗಳನ್ನ ಬೆಳೆಯುತ್ತಿತ್ತೋ ಅಲ್ಲಿ ಇವತ್ತು ಬೆಳೆ ಸಂಪೂರ್ಣವಾಗಿ ನಾಶ ಆಗಿಹೋಗಿದೆ. ನೀರಾವರಿ ಬೆಳೆಗಳ ಬಗ್ಗೆ ನಾನು ಅಷ್ಟೇ ಇವತ್ತು ಮಾತಾಡ್ತಾ ಇರ್ತೀನಿ. ಇದು ಅಲ್ಲಿ ಮಾಡ್ತಕ್ಕಂಥ ಕೆಲಸ ಇವತ್ತು ಕೂಡ ಸರ್ಕಾರ ಮಾಡಲಿಲ್ಲ. ಬಹುವಾರ್ಷಿಕ ಬೆಳೆಗಳನ್ನ ಉಳಿಸೋದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಇವತ್ತು ವೈಜ್ಞಾನಿಕವಾಗಿ ಚಿಂತನೆ ಮಾಡ್ತಾ ಇಲ್ಲ. ಇರ್ತಕ್ಕಂಥ ಬೆಳೆಗಳನ್ನ ಉಳಿಸೋದಕ್ಕೆ ಕೆರೆಗಳು, ನಾವು ನಾಲೆಗಳ ಮುಖಾಂತರ ಕೆರೆಗಳನ್ನು ತುಂಬತಕ್ಕಂಥ ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ ಸುತ್ತಮುತ್ತ ಇರ್ತಕ್ಕಂಥ ಕೆರೆ ಸುತ್ತಮುತ್ತ 2 ಕಿಲೋಮೀಟರ್, 3 ಕಿಲೋಮೀಟರ್, 4 ಕಿಲೋಮೀಟರ್ ಅಂತರ್ಜಲ ಮಟ್ಟವನ್ನ ನಾವು ಹೆಚ್ಚಿಗೆ ಮಾಡಿ ಅದರಿಂದ ಉಳಿಸಬಹುದಾಗಿತ್ತು. ಆ ಕೆಲಸಕ್ಕೂ ಕೂಡ ಇವತ್ತು ಸರ್ಕಾರ ಇವತ್ತು ಮುಂದಾಗ್ತಾ ಇಲ್ಲ ಅಂತಕ್ಕಂಥ, ಬಹುತೇಕವಾಗಿ ಇಡೀ ಬಹುವಾರ್ಷಿಕ ಬೆಳೆಗಳಾಗಿರ್ತಕ್ಕಂಥ ತೆಂಗು ಇರ್ಬೋದು, ಬಾಳೆ ಇರ್ಬೋದು, ಕಾಫಿ ಇರ್ಬೋದು, ಅಡಿಕೆ ಇರ್ಬೋದು, ಇವೆಲ್ಲ ಬೆಳೆಗಳು ಇವತ್ತು ಸಂಪೂರ್ಣವಾಗಿ ನಾಶ ಆಗ್ತಕ್ಕಂಥ ಸ್ಥಿತಿಯಲ್ಲಿ ಬಂದಿದೆ. ಜೂನ್ ವರೆಗೆ, ಜುಲೈ ವರೆಗೆ ಈ ಬೆಳೆಗಳನ್ನು ಉಳಿಸ್ಬೇಕಾಗಿದ್ದಾರೆ. ಉಳಿಸ್ಬೇಕಾಗಿದ್ರೆ ಕನಿಷ್ಠ ಅಳದುಳಿದಿರ್ತಕ್ಕಂಥ ಬೋರ್ವೆಲ್ ಇರ್ತಕ್ಕಂಥ ನೀರಿಗಾದರೂ ಕೂಡ ಕರೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅದನ್ನು ಕೂಡ ಈ ಸರ್ಕಾರ ಮಾಡ್ತಾ ಇಲ್ಲ ಅಂತಕ್ಕಂಥ, ಇನ್ನು ಎರಡನೇದಾಗಿ ಬಹಳ ಮುಖ್ಯವಾಗಿ NDRF ನಾರುಸಬೇಕಾರ ಏನು ಪರಿಹಾರವನ್ನು ಕೊಡಬೇಕು ಅದನ್ನು ಇವತ್ತಿನವರು ಕೂಡ ರಾಜ್ಯ ಸರ್ಕಾರ ಒಂದೇ ಒಂದು ರೂಪಾಯಿ ಹಣವನ್ನು ಬಿಡುಗಡೆ ಮಾಡತಕ್ಕಂಥ ಕೆಲಸ ಮಾಡಿಲ್ಲ. 105 ಕೋಟಿ ರೂಪಾಯಿಗಳ ಹಣವನ್ನ ಒಂದು ಸಾರಿ DC ಕಚೇರಿಗಳಿಗೆ ಬಿಡುಗಡೆ ಮಾಡಿದ್ಬಿಟ್ರೆ ಅದನ್ನು ಕನಿಷ್ಠ 2000 ರೂಪಾಯಿ ಏನು ಪ್ರತಿಯೊಬ್ಬ ರೈತರ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ರು ಅದನ್ನು ಕೂಡ ಇವತ್ತಿಗೆ ಮಾಡ್ತಕ್ಕಂಥ ಕೆಲಸ ಆಗಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಇವತ್ತು ನಾವು ಅಧಿಕೃತವಾಗಿ ಸರ್ಕಾರ ಯಾವುದೇ ನಾವು ನಿಮ್ಮ ಅಗ್ರಿಕಲ್ಚರ್ ಆಫೀಸ್ಗಳಿಗೆ ಮಾತಾಡಿ ಹಣ ಬಿಡುಗಡೆ ಆಗಿದೆ ಅಂದ್ರೆ ಇಲ್ಲ ಅಂತ ಒಂದು ಇವತ್ತು ಬಿಡುಗಡೆ ಆಗ್ತಿರ್ತಕ್ಕಂಥದ್ದು ರೈತರಿಗೆ ಬಹಳ ಸಂತೋಷದ ವಿಷಯದಲ್ಲಿ ಒಂದು ವಿಚಾರವನ್ನ ಇಲ್ಲಿ ನಾವು ಹೇಳಬೇಕಾಗ್ತದೆ. ಒಂದು ಕೇಂದ್ರ ಸರ್ಕಾರದ ರೈತ ಸಂರಕ್ಷಾ ಪ್ರಧಾನ ಮಂತ್ರಿ ಬೀಮಾ ಫಸಲ್ ಯೋಜನೆ ಅಡಿಯಲ್ಲಿ ಏನು 2023-24 ಸಾಲಿನಲ್ಲಿ ಏನು ಬೆಳೆ ನಷ್ಟ ಆಗಿದ್ರ ಬಗ್ಗೆ ಏನು ಸರ್ವೆ ಆಗಿತ್ತು ಅದರ ಆಧಾರದ ಮೇಲೆ ಇವತ್ತು ಬೀಮಾ ಫಸಲ್ ಯೋಜನೆಯಲ್ಲಿ ಇವತ್ತು ಹಣ ಬಿಡುಗಡೆ ಆಗ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲಿ ಬಿಡುಗಡೆ ಆಗ್ತದೆ. ಅದಕ್ಕೆ ಒಂದು ಉದಾಹರಣೆ, ನಾನು ನಮ್ಮ ಜಿಲ್ಲೆದು ವಿಜಯಪುರ ಜಿಲ್ಲೆದು ಸುಮಾರು 85 ಕೋಟಿ 50 ಲಕ್ಷ ರೂಪಾಯಿ ಇವತ್ತು ಬೀಮಾ ಫಸಲ್ ಯೋಜನೆಯಲ್ಲಿ ನಾನು ಒಂದು ಜಿಲ್ಲೆದು ಉದಾಹರಣೆ ಕೊಟ್ಟಿದ್ದೀನಿ. ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಬಿಡುಗಡೆ ಆಗ್ತಿದೆ. ಇದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಜಿಯವರು ಏನು ಒಂದು ಯೋಜನೆ ಇದೆ ಅದರಲ್ಲಿ ಆ ರೈತರಿಗೆ ಸ್ವಲ್ಪ ಕಷ್ಟಕ್ಕೆ ಸಹಾಯ ಆಗ್ತದೆ ಬಿಟ್ರೆ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂಥ 1 ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಈ ಸರ್ಕಾರ ಸಾಲರಾಮಯ್ಯನ ಸರ್ಕಾರ ಬಜೆಟ್ ನಲ್ಲಿ 1 ಕೋಟಿ 5 ಲಕ್ಷದ 5 ಸಾವಿರ ಕೋಟಿ ಸಾಲ ಮಾಡಿ 55 ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಹಣ ಇಟ್ಟು ಆ ಹಣವನ್ನ ಲೂಟಿ ಹೊಡೆಯೋದಕ್ಕೆ ತಮ್ಮ ಒಂದು ಪಕ್ಷದ ಕಾರ್ಯಕರ್ತರ ಸಮಿತಿಯನ್ನ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ರಚನೆ ಮಾಡಿದ್ರ ಮುಖಾಂತರ ರಾಜ್ಯದ ಖಜಾನೆಯನ್ನ ಲೂಟಿ ಮಾಡತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಸರ್ಕಾರ ಇದು. ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಈಗ ತಾನೇ ನೀವು ಕಾಂತರಾಜ್ ವರದಿಯನ್ನು ನಿನ್ನೆ ಏನು ಸಬ್ಮಿಟ್ ಮಾಡಿರ್ತಕ್ಕಂಥದ್ದಿದೆ. ನಾವು ಸ್ಪಷ್ಟವಾಗಿ ಭಾರತೀಯ ಜನತಾ ಪಕ್ಷದ ನಿಲುವೇನು ಅಂತಂದ್ರೆ, ನಾನು ಸ್ಪಷ್ಟವಾಗಿ ವೈಯಕ್ತಿಕವಾಗಿ ನನ್ನ ನಿಲುಗೋದು ಅಥವಾ ನಮ್ಮ ಪಕ್ಷದ ನಿಲುವೇನು ಅಂದ್ರೆ, ನಾವು ಯಾವುದೇ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಮತ್ತು ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅವರಿಗೆ ಎಲ್ಲ ಸವಲತ್ತುಗಳು ಸಿಗಬೇಕು ಅನ್ನೋದರ ಪರವಾಗಿ ಬದ್ಧವಾಗಿ ನಿಂತಿರ್ತಕ್ಕಂಥದ್ದು ನಮ್ಮ ನಿಲುವು. ಅದಕ್ಕೋಸ್ಕರವಾಗಿ ನಮ್ಮ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಪ್ರಧಾನಮಂತ್ರಿ ಆದ್ಮೇಲೆ ಏನು ಕಾಂಗ್ರೆಸ್ನವರು ಇವತ್ತು ರಾಹುಲ್ ಗಾಂಧಿ ಇಡೀ ದೇಶದಲ್ಲಿ ಟಂಟಮ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಿಂದುಳಿದ ವರ್ಗದ ಬಗ್ಗೆ, ದಲಿತರ ಬಗ್ಗೆ. ಆದ್ರೆ ಹಿಂದುಳಿದ ವರ್ಗದ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಷನಲ್ಲಿ ರಿಕಗ್ನೈಸ್ ಮಾಡಿರ್ತಕ್ಕಂಥದ್ದು, ಅದಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಅದು ನರೇಂದ್ರ ಮೋದಿಯವರ ಸರ್ಕಾರ. ಅತಿ ಹೆಚ್ಚು ಹಿಂದುಳಿದ ವರ್ಗದವರಿಗೆ ಮಂತ್ರಿ ಮಾಡಿರ್ತಕ್ಕಂಥ ಕೇಂದ್ರದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥದ್ದು ಅದು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೂಡ ಈ ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಮೀಸಲಾತಿಯನ್ನ ಹೆಚ್ಚಳವನ್ನು ಮಾಡತಕ್ಕಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಹೀಗಾಗಿ ನಾವು ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಕಾಂತರಾಜ್ ವರದಿನಲ್ಲಿ
ನಾವು ಸಲಹೆ ಕೊಡೋದಿಷ್ಟೇ, ಮೊದಲು ನಿಮ್ಮ ಮನೆಯ ಮೂರು ಬಾಗಿಲುಗಳನ್ನ ಮುಚ್ಕೊಳ್ಳಿ. ಫಸ್ಟ್ ಒಂದು ಡಿ ಕೆ ಶಿವಕುಮಾರ್ ಬಾಗಿಲು, ಇನ್ನೊಂದು ಶಾವನೂರು ಶಿವಶಂಕರಪ್ಪನವ್ರ ಬಾಗಿಲು, ಇನ್ನೊಂದು ಸಿದ್ದರಾಮಯ್ಯನವ್ರ ಬಾಗಿಲು. ನನ್ನ ಅಭಿಪ್ರಾಯದಲ್ಲಿ ಸಿದ್ದರಾಮಯ್ಯನವರು ಕಾಂತರಾಜು ವರದಿಯನ್ನ ಸ್ವೀಕಾರ ಮಾಡುವುದರ ಮುಖಾಂತರ ನನ್ನ ಕುರ್ಚಿಗೆ ಕೈ ಹಾಕಿದ್ರೆ ಹುಷಾರು ಅಂತಕ್ಕಂತ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ಶಾವನೂರು ಶಿವಶಂಕರಪ್ಪನವ್ರಿಗೆ, ಯಾರು ಅವ್ರ ಕುರ್ಚಿಯನ್ನು ಎಳೆಯೋದಕ್ಕೆ ಪ್ರಾರಂಭ ಮಾಡಿದ್ರೆ ಅವ್ರಿಗೆ ಧಮಕಿ ಕೊಡೋದಕ್ಕೋಸ್ಕರ ಈ ಒಂದು ಕಾಂತರಾಜು ವರದಿಯನ್ನು ಸ್ವೀಕಾರ ಮಾಡಿದ್ರೆ ವಿನ ಇದು ಹಿಂದುಳಿದ ವರ್ಗಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾನಂಗದವರಿಗೆ ನ್ಯಾಯ ಕೊಡಬೇಕು ಅನ್ನುವಂತ ನಿಜವಾದ ಉದ್ದೇಶ ಇದರ ಹಿಂದೆ ಇಲ್ಲ ಅಂತಕ್ಕಂಥ ಸ್ಪಷ್ಟವಾದ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.